ಸ್ನೇಹಿತರೆ, ಜನವರಿ ತಿಂಗಳು ಹೇಗೆ ಸೃಷ್ಟಿಯಾಯಿತು ಅಂತ ಅಹೋರಾತ್ರ ಅವರು ಮೂರ್ಖನ ಮಾತುಗಳು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಪೇಜ್ ನಂಬರ್ 186 ಮತ್ತು 187ರಲ್ಲಿ ನೀವು ಅದನ್ನು ಕಾಣಬಹುದು. ಆ ಸಾರಾಂಶ ಏನಂದರೆ, ಪಂಚಶಿವಾಯತನಗಳ ಅಭ್ಯಾಸ ಹಾಗೂ ಸಂಶೋಧನೆಯ ಸಂದರ್ಭದಲ್ಲಿ ಗೋಚರಿಸಿದ ಮತ್ತಷ್ಟು ವಿಚಾರಗಳೆಂದರೆ, ಆ ಪೂರ್ವಜರು ದೇವರ ಹೆಸರಲ್ಲಿ ಅಂಬರ ಪದವನ್ನು ಬಳಸಿರುವುದು. ಅಂಬರ ಎಂದರೆ ಆಕಾಶ ಎಂದರ್ಥ. ಕಂಚಿಯ ಏಕಾಂಬರದಿಂದ ಚಿದಂಬರದವರೆಗೂ ಆಗಸದಲ್ಲಿ ಅಗಣಿತಾಂಬರಗಳು ನಮಗೆ ಗೋಚರವಾಗುತ್ತವೆ. ಇರುವುದೊಂದೇ ಆಕಾಶವಾದರೂ ಕಲ್ಪನಾ ರೇಖೆಗಳಿಂದ ವಿವರಿಸಲಾಗಿದೆ. ಹೀಗೆ ಜ್ಯೋತಿಷ್ಯದಲ್ಲಿ 12 ರಾಶಿಗಳನ್ನು ಪ್ರತಿನಿಧಿಸುವ 12 ತಿಂಗಳ ಹೆಸರುಗಳನ್ನು ಅಂಬರದಲ್ಲಿ ಹೆಸರಿಸುತ್ತಿದ್ದರು. ವಸುದೈವ ಕುಟುಂಬದಂತೆ ವಿಶ್ವವೆಲ್ಲ ಒಂದೇ ಧರ್ಮವಿದ್ದ ಕಾಲವದು. ಹಾಗಾಗಿಯೇ ಎಲ್ಲಾ ಭಾಷೆಗಳಲ್ಲಿ ಸಾಮ್ಯತೆಯನ್ನು ಕಾಣಬಹುದು. ಆಗ ವಿಶ್ವದ ಎಲ್ಲಾ ಭಾಗದಲ್ಲಿ ಮರಗಿಡ, ವನಚರ, ಪ್ರಾಣಿ ಪಕ್ಷಿಗಳೆಲ್ಲ ಹೊಸತನವನ್ನು ಕಾಣುವ ವಸಂತ ಋತುವಿನ ಪ್ರಥಮ ದಿನ ಯುಗಾದಿ ಎಂಬ ಹೊಸ ವರ್ಷವನ್ನಾಚರಿಸುತ್ತಿದ್ದರು. ಅದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ. ಹಾಗಾಗಿ ಮಾರ್ಚ್ ಮೊದಲ ಮಾಸದಲ್ಲಿ ಸೆಪ್ಟೆಂಬರ್ 7ನೇ ತಿಂಗಳು, ಅಂದರೆ ಸಪ್ತ ಪ್ಲಸ್ ಅಂಬರ ಅಲ್ಲವೇ. ಅಷ್ಟ ಪ್ಲಸ್ ಅಂಬರ ಅಕ್ಟೋಬರ್ ಆಯಿತು. ನವ ಪ್ಲಸ್ ಅಂಬರ ನವಂಬರ್. ಹೀಗೆ ದಶ ಪ್ಲಸ್ ಅಂಬರ ಡಿಸೆಂಬರ್. ಎಷ್ಟು ಆಶ್ಚರ್ಯ ನೋಡಿ. ನಿಮಗೀಗೆ ಅನಿಸಬಹುದು, ಜನವರಿ ಹೇಗೆ ಮೊದಲ ಮಾಸವಾಯಿತು ಅಂತ. ಏಕೆಂದರೆ ಅದು ನಡೆದಿದ್ದು ಕ್ರಿಸ್ತಪೂರ್ವ. ಬ್ಯಾಬಿಲೋನಿಯಾದ ರಾಜನೊಬ್ಬ ತಾನು ಹುಟ್ಟಿದ ದಿನ ಜನವರಿ 1, ಆದ್ದರಿಂದ ಅಂದೇ ಎಲ್ಲರೂ ಹೊಸ ವರ್ಷವನ್ನು ಆಚರಿಸಬೇಕೆಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ. ಖಂಡಿಸಿದವರನ್ನು ಕಠಿಣವಾಗಿ ಶಿಕ್ಷಿಸಿ ಯುಗಾದಿ ಆಚರಿಸುವ ಜನರನ್ನು ಮೂರ್ಖರೆಂದು ಘೋಷಿಸಿದ. ಆದ್ದರಿಂದ ಆ ದಿನದ 11ನೇ ಮಾಸ 1ನೇ ಮಾಸವಾಯಿತು. ಇದೇ ಕಾರಣದಿಂದಲೇ ಆಗಿನ 12 ಮಾಸ ಫೆಬ್ರವರಿ ತಿಂಗಳು ಕಡಿಮೆ ದಿನದ ತಿಂಗಳಾಯಿತು. ಏಕೆಂದರೆ 360 ದಿನಗಳನ್ನು 12 ತಿಂಗಳಲ್ಲಿ ಹಂಚಿದಾಗ ಪ್ರತಿ ತಿಂಗಳಿಗೆ 30 ದಿನಗಳಂತೆ ಹೊಂದಿ ಉಳಿದ 5 ದಿನಗಳು ಎರಡೂ ಕಡೆ ಪ್ರತಿ ವಿಷಮ ತಿಂಗಳಿಗೆ 1 ದಿನ ಹಂಚಿ ಕಡಿಮೆ ಬಂದ 2 ದಿನವನ್ನು ಕೊನೆಯ ತಿಂಗಳಾದ ಫೆಬ್ರವರಿಯಲ್ಲಿ ಕಳೆಯಲಾಯಿತು. ಗೆಳೆಯರೆ, ಹೀಗಿದೆ ನೋಡಿ ಗಣಿತದ ಅಂಬರ. ಧನ್ಯವಾದಗಳು. ಗೌರಿಶಂಕರ್.